ಏನು ಹೇಳ್ತಾರೆ ಬ್ರದರ್, ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿನೇ ಗೆಲ್ತಾರೆ ಅಣ್ಣ. ಯಾಕೆ ಗೆಲ್ತಾರೆ? ಇನ್ನೂ ಯುವಕರು ಭವಿಷ್ಯ ಅದೇ, ರಾಜಕೀಯದ ಭವಿಷ್ಯ ಅದೇ. ನಮ್ಮ ಪಕ್ಷದ ಅಧ್ಯಕ್ಷರು ಅವರು, ನಮ್ಮ ಯುವ ಅಧ್ಯಕ್ಷರು, ಮುಂದೆ ರಾಜ್ಯ ಅಧ್ಯಕ್ಷರು ಆಯ್ತಾರೆ. ಸಿ ಎಂ ಆಗೋ ಪವರ್ ಅದೇ ಅವ್ರಿಗೆ, ಸಿ ಎಂ ಆಯ್ತಾರೆ. ಇವರು ನಮ್ಮ ವಿರೋಧಿಗಳೇನು ಸಿ ಎಂ ಆಗೋ ಲಕ್ಷಣ ಅಲ್ಲ, ಕೊನೆ ಪಕ್ಷ ಎಮ್ ಎಲ್ ಸಿ ಆಗೋಕ್ಕೂ ಯೋಗ್ಯತೆ ಇಲ್ಲ ಅವ್ರಿಗೆ. ಹೌದಲ್ವಾ? ನೀವೇ ಹೇಳಿ, ಎಮ್ ಎಲ್ ಸಿನ ಆಯ್ತಾರ ಓಲಿ ಅವ್ರು ನೆಕ್ಸ್ಟು, ಇಲ್ಲ ಎಮ್ ಬಿ ಆಯ್ತಾರ ಓಲಿ? ಏನು ಯೂಸ್ ಇಲ್ಲ, ಗೆದ್ರೂ ಏನು ಉಪಯೋಗ ಇಲ್ಲ ನಮ್ಮ ಕ್ಷೇತ್ರಕ್ಕೆ. ಈಗ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರು, ಎಷ್ಟು ಅನುದಾನ ತಗೊಂಬಂದು 1,500 ಕೋಟಿ ಅನುದಾನ, ಅವ್ನು ಇಡೀ ಫೀಲ್ಡಲ್ಲೇ ತರೋಕ್ಕಾಗಲಿಲ್ಲ. 15 ವರ್ಷ ಗೆದ್ದಿದ್ದ, 5 ಸಲ ಏನೋ ಗೆದ್ದವನು ಅವನು. ಏನು ತಂದ ಅನುದಾನ? 5 ರೂಪಾಯಿಂದ ಅನುದಾನ, ನಮ್ಮೂರ್ಗಂತೂ 10 ರೂಪಾಯಿಂದ ಅನುದಾನ ಇಲ್ಲ ಅವ್ರದ್ದು. ಸರಿನಾ? ಮಾಡಿರೋದೇ ಕುಮಾರಣ್ಣ ಇಡೀ ನಮ್ಮ ಕರ್ನಾಟಕದಲ್ಲಿ, ಅಲ್ಲ ನಮ್ಮ ಚನ್ನಪಟ್ಟಣದಲ್ಲಿ ಕುಮಾರಣ್ಣ, ನಮ್ಮ ಕರ್ನಾಟಕಕ್ಕೂ ಕುಮಾರಣ್ಣನೇ. ಸಿದ್ದರಾಮಯ್ಯನಿಂದನೂ ಏನೂ ಉಪಯೋಗ ಇಲ್ಲ. ಹೌದಾ? 2,000 ಕೊಡ್ತೀವಿ ಅಂತ ಅವ್ರ ಹೆಣ್ಮಕ್ಳುಗಳಿಗೆ ಏನೂ ಉಪಯೋಗ ಇಲ್ಲ. ಏನು ಉಪಯೋಗ ಇದೆ 2,000? ಈಗ ನಮ್ಮೂರಲ್ಲಿ ಒಂದು ದಿನಕ್ಕೆ ಮಿನಿಮಮ್ ಅಂದ್ರೆ 20-25 ಕ್ಯಾನ್ ಹಾಲು ಹೋಗೋದು. ಸರಿನಾ? ಒಬ್ಬ ಒಂದು ದಿನಕ್ಕೆ 40 ಲೀಟ್ರ್ ಹಾಲಾಗ್ತಿದ ಅನ್ಕೊಳ್ಳಿ. ಹೌದಾ? 5 ರೂಪಾಯಿಂದು ನಮ್ಮದು ಕುಮಾರಣ್ಣ ಯಡಿಯೂರಪ್ಪ ಸೇರ್ 5 ರೂಪಾಯಿ ದುಡ್ಡು ಕೊಡೋರು. ನಿಜನಾ? 5 ರೂಪಾಯಿ ದುಡ್ಡು ಕೊಡೋರು ತಾನೇ. ಎಷ್ಟಾಗೋದು? ಒಂದು ದಿನಕ್ಕೆ 200 ರೂಪಾಯಿ ಆಗೋದು, ಒಂದು ತಿಂಗ್ಳಿಗೆ 6,000 ಆಗೋದು. ಆ 6,000 ಆ ಬಡ್ಡಿ ಮಗ ಮಡಿಕೊಂಡು ನಮಗೆ ಬರೀ 2,000 ಕೊಡ್ತಾವನೆ. ಅದು ನಮ್ಮ ರೈತರಿಗೆ ಅರ್ಥ ಆಗ್ಬಿಟ್ರೆ, ನಮ್ಮ ಚನ್ನಪಟ್ಟಣ ತಾಲೂಕಿನ ಜನಕ್ಕೆ ಅರ್ಥ ಆಗ್ಬಿಟ್ರೆ, ಬರೀ ಹಾಲಾಗ್ತಾರಲ್ಲ ಅವ್ರಿಗೆ, ಯಾವನು ಹಾಕಲ್ಲ ಅವನಿಗೆ, ಯಾವನು ಓಟ್ ಹಾಕಕ್ ಹೋಗಲ್ಲ. ನಿಜನ ಸುಳ್ಳ? 6,000 ಈಗ ನೀವೇ ಅರ್ಥ ಮಾಡ್ಕೊಳ್ಳಿ. 6,000 ಬತ್ತೈದು ಜಾಗಕ್ಕೆ ಬರೀ 2,000 ಕೊಟ್ಬಿಟ್ಟು ಇನ್ನು 4,000 ಅವನ್ ಜೋಬಳಕ್ ಹಾಕೋತಾವನ, ಡಿ ಕೆ ಜೋಬಳಕ್ ಹಾಕೋತಾವನ, ಡಿ ಕೆ ಸುರೇಶ್ ಜೋಬಳಕ್ ಹಾಕೋತಾವನ. ಈಗ ಎಲೆಕ್ಷನ್ನು ನರೇಂದ್ರನು ನಾಗೇಂದ್ರನು ಹೊಡ್ಕೊಂಡು ಹೋಗಿದ್ದ, ಜೈಲ್ಗೂ ಹಾಕಿದ್ರು, ಅವ್ರ ಸರ್ಕಾರ ಅದೇ ಮುಚ್ಚಿಬಿಟ್ರು. ನಿಜನ ಸುಳ್ಳ? ಇವಾಗ ವಾಲ್ಮೀಕಿ ಇತ್ರದು, ಮೂಡಾಗರಣದು, ಸಿದ್ದರಾಮಯ್ಯ ಯಾಕೆ ತಗಲಾಕೊಂಡ ಅವನು? ಈಗ ವಾಪಸ್ ಕೊಡೋ ಅಗತ್ಯ ಏನಿತ್ತು? ನಾವೇನು ವಾಪಸ್ ಕೊಡಿ ಅಂತ ಕೇಳಿದ್ವಾ? ತಪ್ಪು ಮಾಡಿರೋದು ಅರಿವಾಗೆ ತಾನೇ ವಾಪಸ್ ಕೊಟ್ಟಿರೋದು. ಇವಾಗ ಹಿಂದೂ ಧರ್ಮದ ಮೇಲೆ, ಹಿಂದೂಗಳ ಮೇಲೆ, ದೇವಸ್ಥಾನದ ಮೇಲೆ ಇವಾಗ ಭಕ್ತಿ ಬಂದದೆ. ಯಾರಿಗೆ? ಸಿದ್ದರಾಮಯ್ಯನಿಗೆ. 3 ಗಂಟೆ ಭಕ್ತಿ ಇರಲಿಲ್ಲ. ನಿಜನ ಸುಳ್ಳ? ಈಗ ಮುಸ್ಲಿಮವ್ರಿಗೆ ನಾವು ಮಾಡಿದ್ದೀವಿ ಅಂತಾರೆ. ದೇವೇಗೌಡರು 4% ಕೊಡದೆ ಹೋಗಿದ್ರೆ ಮುಸ್ಲಿಮರು, ನಾವು ಮುಸ್ಲಿಮರು ಅಂತ ಹೇಳ್ಕೊಳ್ಳೋಕಾರ ಆಯ್ತಿದ್ದೆ ನಮ್ಮ ಕರ್ನಾಟಕದಲ್ಲಿ ಆಯ್ತಿತ್ತಣ್ಣ ಹೇಳ್ಕೊಳ್ಳೋಕೆ. ಅವರು ಅರ್ಥ ಮಾಡ್ಕೋತಾರೆ, ಮುಸ್ಲಿಮರು ತುಂಬ ಒಳ್ಳೆಯವ್ರು, ಅವರೇ ಅವರಷ್ಟು ಒಳ್ಳೆಯವ್ರು ಯಾರೂ ಇಲ್ಲ. ಅವ್ರ ನಿಯತ್ತಿಗೆ ಒಳ್ಳೆ ಹೆಸರಾಗ್ದವ್ರು ಮುಸ್ಲಿಮರು, ಅದ್ರಲ್ಲಿ ಕೆಟ್ಟುಳಗಳು ಅವೇ, ಅದ್ರಲ್ಲಿ ನಾವು ಒಪ್ಕೋತೀವಿ. ಆ ಕೆಟ್ಟುಳುಗಳಿಂದ ಅವ್ರು ಇಡೀ ಸಮುದಾಯಕ್ಕೇ ಪ್ರಾಬ್ಲಮ್ ಆಯ್ತು, ತೊಂದರೆ ಆಯ್ತು ಅದೇ. ಹೌದಾ? ಈಗ ಅವರಲ್ಲೂ ನಮ್ಮ ಕುಮಾರಣ್ಣ ಅಪ್ಪಟ ಅಭಿಮಾನಿಗಳವ್ರೆ, ಯದೇ ಬಗ್ಗೆ ತೋರಿಸುವಂಥವ್ರವ್ರೆ ಕುಮಾರಣ್ಣನ. ಅವರೆಲ್ಲ ನಿಂತ್ಕೊಂಡು ಈ ಸದಾ ಮಾಡ್ತಾರೆ. ಈ ಸದಾ ಅವರು ರೆಕಾರ್ಡಿಂಗ್ ಅದೇ ಒಂದು, ಯಾರ್ದು? ಯೋಗೇಶ್ವರ ಅವ್ರದ್ದು. ನನಗೆ ಈಗ ಜೆ ಡಿ ಎಸ್ ಬಂದ್ರೂ ಇದು ಬಿ ಜೆ ಪಿ ಇದ್ರೂ ಏನು ಉಪಯೋಗ ಇಲ್ಲ ಕಣಪ್ಪ. SC ST ಓಟ್ಗಳು ಬರಲ್ಲ ಅವ್ರಿಗೆ, ಇವರು ಮುಸ್ಲಿಮರು ಓಟ್ ಬರಲ್ಲ ನಮಗೆ, ನಾನು ಕಾಂಗ್ರೆಸ್ ಕೊಂಡೋದ್ರೆ ಎಲ್ಲ ಸರಿ ಹೋಯ್ತದ ಕಣಪ್ಪ ಅಂತವನೆ. ಆ ಥರ ಕೆಲಸ ಯಾಕೆ ಮಾಡಬೇಕು? ಒಂದು ಸಮುದಾಯ ಓಲೈಕೆ ಮಾಡಿಕೊಂಡು, ಒಂದು ದಲಿತ ಸಮುದಾಯನ ಓಲೈಕೆ ಮಾಡಿಕೊಂಡು, ಆ ಥರ ರಾಜಕೀಯ ಬೇಕಾಗಿಲ್ಲ ನಮ್ಮ ಕರ್ನಾಟಕಕ್ಕೆ. ಆ ಥರ ನಾಯಕನೂ ಬೇಕಾಗಿಲ್ಲ ನಮ್ಮ ಕರ್ನಾಟಕಕ್ಕೆ. ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೋಗುವಂಥ ನಾಯಕ ಬೇಕಾಗಿರೋದು ನಮ್ಮ ಕರ್ನಾಟಕಕ್ಕೆ. ಹೌದಾ? ನಿಜ ತಾನೇ? ಪ್ರತಿಯೊಂದು ಸಮುದಾಯನ ಉದ್ಧಾರ ಮಾಡಬೇಕು ಅಂತಂದರೆ ನಿಖಿಲ್ ಅಣ್ಣನಂಥ ಯುವ ನಾಯಕ ಬೇಕು. ಇವು ಯೋಗೇಶ್ವರ್ ಗೆದ್ದಿಸ್ರೆ 20 ವರ್ಷ ಗೆದ್ಕೊಂಡ್ರು, ಬರೀ ನೀರು ಬಿಟ್ಟಿದ್ದೀನಿ. ಅದು ಅವ್ರು ಮಾಡಿರೋ ಕೆಲಸ ಅಲ್ಲ, ಅವ್ರು ಸ್ವಂತವಾಗಿ ತಂದಿರೋ ಅನುದಾನ ಅಲ್ಲ, ಏನಂದ್ರೆ ಏನಿಲ್ಲ. ಯಾರೋ ಮಾಡಿರೋದು, ಯಾರೋ ಉಲ್ವಾಡಿ ನಮ್ಮ ಇವರು ಜಡ್ಜ್ ಮಾಡಿರೋದು, ಇವ್ರು ಮಾಡಿರೋದು ನಮ್ಮ ಇಂಜಿನಿಯರ್ ವೆಂಕಟೇಗೌಡರು ಮಾಡಿರೋದು. ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊತಾನೆ. ದೇವೇಗೌಡರು ಕೊಡುಗೆಯಲ್ಲಿ 1% ಕೊಡುಗೆ ಇಲ್ಲ ಚನ್ನಪಟ್ಟಣ ತಾಲೂಕಿಗೆ. ಅವ್ರಿಗೆ ಬಸ್ ಸ್ಟ್ಯಾಂಡ್ ಅವ್ರು ಮಾಡಿರೋದಲ್ಲ, ಕೋರ್ಟು ಅವ್ರು ಮಾಡಿರೋದಲ್ಲ, ಎಲ್ಲ ಅವ್ರವ್ರ ಸಾಧತ್ ಅಲಿ ಖಾನ್ ಫೀಲ್ಡಲ್ಲಿ ಇದಾಗೈತೆ, ಬಸ್ ಸ್ಟ್ಯಾಂಡ್ ಆಗೈತೆ. ಕೋರ್ಟ್ ಆಗಿರೋದು ಬಂದು ನಮ್ಮ ಕುಮಾರಣ್ಣನೇ ಅದಕ್ಕೆ ಅನುದಾನ ತಂದು, ಕುಮಾರಣ್ಣನೇ ಅದಕ್ಕೆ ಇದು ಮಾಡಿದ್ದು, ಓಪನಿಂಗ್ ಮಾಡಿದ್ದಾರೆ ಕೋರ್ಟ್ನ. ಕುಮಾರಣ್ಣ ತಾನೇ ಓಪನಿಂಗ್ ಮಾಡಿದ್ದು. ಈಗ ನೀವು ಓಡಾಡ್ತಾ ಇದ್ದಿರಲ್ಲ ರೋಡಲ್ಲಿ, ಈಗ ಆಲ್ರೆಡಿ 15 ದಿನ ನೀವು ಚನ್ನಪಟ್ಟಣ ತಾಲೂಕಲ್ಲಿ ಇದ್ದೀರಿ, ಓಡಾಡ್ತಾ ಇರೋ ಪ್ರತಿಯೊಂದು ರೋಡ್ ಮಾಡಿಸಿರೋದು ಕುಮಾರಣ್ಣ. ಒಂದೇ ಒಂದು ರೋಡು ಕೂಡ ಮಾಡಿರಲಿಲ್ಲ. ಯಾರು ಹೇಳಿ? ಯೋಗೇಶ್ವರು. ಒಂದೇ ಒಂದು ರೋಡು ಹೇಳ್ಕೊಡ್ಲಿ, ಇಂಥ ರೋಡ್ ಮಾಡಿದೆ, ಇಲ್ಲಿಂದ ಇಲ್ಲಿ ಒಂದು ರೋಡ್ ಮಾಡಿದೆ ಅಂತ ಹೇಳ್ಕೊಡ್ಲಿ. ಅವ್ನು ನೋಡ್ತೀವಿ, ನಮ್ಮಂಥ ಯುವಕರು ಗೊತ್ತು ಅವನೇನು ಕೆಲಸ ಮಾಡೋನೇ ಬಿಟ್ಟವನೇ ಅಂತ. ನಾವೆಷ್ಟು ಆವಾಗ ಹೆಂಗೆ ಓಡಾಡ್ತಿದ್ದೋ ರೋಡಲ್ಲಿ, ಇವತ್ತು ಅದೇ ಕುಮಾರಣ್ಣ ಮಾಡಿರೋ ರೋಡಲ್ಲಿ ಫಾರ್ಚುನರ್ ಕಾರಲ್ಲಿ ಜುಯಿ ಅಂತ ಬಂದು ಜುಯಿ ಅಂತ ಹೋಯ್ತವನೆ. ಯಾರೋ ಯೋಗೇಶ್ವರು. ಇಲ್ಲ ಅಂದಿದ್ರೆ ಹೆಂಗೆ ಹೋಗುವ? ಇವಾಗ ಒಂದು ದಿನಕ್ಕೆ 30-40 ಪ್ರಚಾರ ಮಾಡ್ತಾವನೆ. ರೋಡ್ ಚೆನ್ನಾಗಿಲ್ಲದೆ ಅವ್ರು ಹೆಂಗೆ ಪ್ರಚಾರ ಮಾಡುವ? ಆಯ್ತಿದ್ದೆ ಪ್ರಚಾರ ಮಾಡೋಕ್ಕೆ. ಯಾವುದೇ ಕಾರಣಕ್ಕೂ ಆ ಥರ ಆಯ್ತಿರಲಿಲ್ಲ. ಕುಮಾರಣ್ಣನಿಂದ ಅಭಿವೃದ್ಧಿ, ನಿಖಿಲ್ ಅಣ್ಣನಿಂದ ನಮ್ಮ ಭವಿಷ್ಯ. ಈ ಕೈಗಾರಿಕೆ ಕೊಡ್ತೀನಿ ಅಂದವ್ರೆ ನಮ್ಮ ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ಕೇ ಕೊಡ್ತಾರೆ. ಅವರು ಮಾತು ಕೊಟ್ಟಾದ್ಮೇಲೆ ಕುಮಾರಣ್ಣನಂತ ಕೆಲಸ ಮಾಡೋರು ಯಾರೂ ಇಲ್ಲ. ಮಾತು ಕುಳ್ಕೊಳ್ಳೋರು ಒಬ್ಬರೇನೆ, ಅದು ಫಸ್ಟೇ ಕುಮಾರಣ್ಣ. ಮಂಡ್ಯದಲ್ಲಿ 1,000 ಜನಕ್ಕೆ ಇವಾಗ ಉದ್ಯೋಗ ಕೊಟ್ಟವ್ರೆ. ನಿಜನಾ? ಡಿ ಕೆ ಎಷ್ಟು ಜನ ಕೊಟ್ಟಿದ್ದಾನೆ ಇವಾಗ? ಡಿ ಸಿ ಎಮ್ಗೆ ಎಷ್ಟು ವರ್ಷ ಆಯಿತು? ಡಿ ಕೆ ಸುರೇಶು ಇವಾಗ ಬಂದವನು ಎಲೆಕ್ಷನ್ ನಿಂತ್ಕೋತೀನಿ ಅಂತ, ನಾನು ಅವನೇ ನಿಲ್ಲಿಸ್ತೀನಿ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರು ಇವಾಗ ಕರ್ಕ ಬಂದಲ್ಲ ಅವನ್ನ. ಯಾರನ್ನ ಹೇಳಿ? ಇವ್ರನ್ನ ಡಿ ಕೆ ಸುರೇಶ್ನ, ಇವ್ರನ್ನ ಸಿ ಪಿ ಯೋಗೇಶ್ವರ್ ಕರ್ಕೊಂಬಂದು ನಿಲ್ಲಿಸೋರಲ್ಲ. ಡಿ ಕೆ ಸುರೇಶು ಸಂಸದ ಆಗಿ ಕೆಲಸ ಮಾಡಿದಿದ್ರೆ ಬಂದು ಚನ್ನಪಟ್ಟಣದಲ್ಲಿ ನಿಂತ್ಕೋಬೇಕಾಯ್ತು. ನಿಖಿಲ್ ಅಣ್ಣಂಗೆ ತಾಕತ್ತದೆ. ಯಾವುದೇ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಯಾವುದೇ ತಾಲೂಕು ಹೋಗಿ ನಿಂತ್ಕೊಂಡ್ರು ಮಿನಿಮಮ್ 80-90 ಓಟ್ ತಗೊಳ್ಳೋ ತಾಕತ್ತು ನಿಖಿಲ್ ಅಣ್ಣಂಗೈತೆ. ಯೋಗೇಶ್ವರ್ಗೈತಾ? ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಆಗವನು ಅವ್ನಿಗೈತಾ ತಾಕತ್ತದು? ಹೆಂಗೇಳಿ ಆಯ್ತಣ್ಣ ಹೇಳಿ, ನೀವೇನೆ ಆಯ್ತಾ ಇಲ್ವಾ?
ಈಗ ಡಿ ಕೆ ಶಿವಕುಮಾರ್ ಹಾಗೇನೆ ಡಿ ಕೆ ಸುರೇಶ್ ಅವರು ಮತಯಾಚನೆಗಾಗಿ ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಚನ್ನಪಟ್ಟಣ ತಾಲೂಕಾದ್ಯಂತ ತಿರುಗ್ತಾ ಇದ್ದಾರೆ, ಏನು ಒಂದಷ್ಟು ಅನುದಾನಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ, ಇದೆಲ್ಲ ಜಾರಿ ಬರುತ್ತೆ ಜಾರಿಗೆ ಆಗುತ್ತೆ ಅಂತ ನಂಬಿಕೆ ಇದೆ? ಇದೀವರೆಗೂ ಏನು ಕೊಟ್ಟಿಲ್ಲ ಕಣ. ಡಿ ಕೆ ಕೊಡುಗೆ ಏನಣ್ಣ, ಡಿ ಕೆ ಬರೀ ಕುಮಾರ್ ಅಣ್ಣನ ಬೈಕೊಂಡು, ದೇವೇಗೌಡರು ಬೈಕೊಂಡು, ನಿಖಿಲ್ ಅಣ್ಣನ ಬೈಕೊಂಡು ಓಡಾಡ್ತಾವನೆ. ಅವನೇನಾರ ಕೆಲಸ ಮಾಡಿದ್ದಿದ್ರೆ ಏನ್ಕ ಅವರೆಲ್ಲ ಬೈಬೇಕಾಗಿತ್ತು? ಅವ್ನು ಮಾಡಿರೋ ಕೆಲಸ ಹೇಳ್ಬೋದಿತ್ತಲ್ಲಣ್ಣ, ಇಂಥ ಕೆಲಸ ಮಾಡಿದ್ದೀನಿ ನೋಡಪ್ಪ ನಾನು. ಡಿ ಕೆ ಇವಾಗ ಬಂದ್ಬಿಟ್ಟ, ಎಲೆಕ್ಷನ್ ಅದೇ ಅಂತ ಗೊತ್ತಿತ್ತು, ಅಲ್ಲಿ ಯಾವುದೋ ಒಂದು ಜೆ ಸಿ ಪಿ ತಗೊಂಡು ಉಜ್ಜಿಸ್ಬಿಟ್ಟವ್ನು, ಇವಾಗ ಅಲ್ಲೊಂದು 40 ಸೈಟೋ 50 ಸೈಟೋ ಕೊಡ್ತೀನಿ ಅಂತ. ಜನ ಏನು ದಡ್ರಿದಾರಣ್ಣ, ಜನ ಏನು ದಡ್ರ ಹೇಳಿ 40 ಸೈಟ್ 50 ಸೈಟ್ ಕೊಡ್ತೀನಿ ಅಂತ. ಅವೆಲ್ಲ ಬರೀ ಓಳ್ ಕಾರಣ, ಈಗ ಎಲೆಕ್ಷನ್ ಆದ್ಮೇಲೆ ಬರೋದೇ ಇಲ್ಲ ಚನ್ನಪಟ್ಟಣದಲ್ಲಿ. ಎಷ್ಟು ದಿನ ಬಂದಿದಾರಣ್ಣ ಡಿ ಕೆ ಇವ್ರನ್ನ, ಇವ್ರನ್ನ ಕುಮಾರ್ ಅಣ್ಣನ ಚನ್ನಪಟ್ಟಣಕ್ಕೆ ಬಂದಿಲ್ಲ, ಚನ್ನಪಟ್ಟಣಕ್ಕೆ ಬಂದಿಲ್ಲ ಅಂತ. ಚನ್ನಪಟ್ಟಣಕ್ಕೆ ಬರ್ದೇನೆ ಅಷ್ಟು ಕೆಲಸ ಆಗವೆ. ಚನ್ನಪಟ್ಟಣಕ್ಕೆ ಬಂದರೆ ನಿಖಿಲ್ ಅಣ್ಣ ಎಷ್ಟು ಕೆಲಸ ಆಗ್ಬೋದು ಲೆಕ್ಕ ಹಾಕೊಳ್ಳಿ. ಡಿ ಕೆ ಈಗ ಒಂದು 15 ದಿವಸ ತಗೊಂಡು 2-3 ಸಲ ಬಂದ್ಬಿಟ್ಟು ಅಲ್ಲೆಲ್ಲ ಉಜ್ಜಿಸ್ಬಿಟ್ಟು ಸೈಟ್ ಕೊಡ್ತೀನಿ ಅಂದ್ರೆ ಏನು ಕೊಟ್ಟನ್ ಸೈಟ್ ಅವನು? ಯಾವ ಸೈಟ್ ಕೊಡೋದು ಆಗುದಿಲ್ಲ ಅಣ್ಣ, ಏನೂ ಆಗುದಿಲ್ಲ. ನಮಗೆ ಎಲ್ಲ ಸಮುದಾಯಗಳ ಸಪೋರ್ಟು ನಮ್ಮ ಜೆ ಡಿ ಎಸ್ ಪಕ್ಷಕ್ಕಿದೆ. ನಮ್ಮದು ಜಾತ್ಯತೀತ ಜನತಾದಳ ಪಕ್ಷ. ನಾವು ಈ ಸತಿ ಅಧಿಕ ಅಂತರದ ಮತಗಳಿಂದ ಗೆಲ್ಲದೆ ಹೋದ್ರೂ ಕೂಡ 10-15 ಸಾವಿರ ಮತಗಳಿಂದ ನಮ್ಮ ನಿಖಿಲ್ ಅಣ್ಣನ ಜೈ ಗಳಿಸೋದು ನಮ್ಗೆ ಗೊತ್ತೈತೆ. ನಾವು ಗೆಲ್ಲಸೇ ಗೆಲ್ಲಿಸ್ತೀವಿ. ನಾವು ಯುವಕರು ಇಡೀ ಕರ್ನಾಟಕ ತಾಲೂಕು, ಇಡೀ ಕರ್ನಾಟಕ ರಾಜ್ಯದಲ್ಲೇ ಕಾರ್ಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಹೆಸರಾಗಿರೋ ಏಕೈಕ ತಾಲೂಕು ಅಂದರೆ ನಮ್ಮ ಚನ್ನಪಟ್ಟಣ ತಾಲೂಕು. ಇಡೀ ಕರ್ನಾಟಕದಲ್ಲಿ ಯಾವ ತಾಲೂಕು ಹೋಗಿ ಕೇಳಿದ್ರು ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾರಪ್ಪ ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರು, ಅದರಲ್ಲೂ ಚನ್ನಪಟ್ಟಣ ಜೆ ಡಿ ಎಸ್ ಕಾರ್ಯಕರ್ತರು ನಿಯತ್ತಾಗಿರೋರು ಅಂತ ಹೇಳ್ತಾರೆ. ಅದು ಆ ಕಾರ್ಯಕರ್ತರು ಇರೋ ಗಂಟ ಯಾವುದೇ ದೇವೇಗೌಡರ ಫ್ಯಾಮಿಲಿ, ಕುಮಾರಣ್ಣನ ಫ್ಯಾಮಿಲಿ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಗೆಲ್ಲಸೇ ಗೆಲ್ಲಿಸ್ತೀನಿ ನಿಖಿಲಣ್ಣನ, ನಿಖಿಲಣ್ಣ ಬರೋ ಅವಶ್ಯಕತೆನೇ ಇರಲಿಲ್ಲ. ಆ ಥರನೇ ಗೆಲ್ಲಿಸುವ ಈಗ ಊರೂರ ಮೇಲೆ ಬರ್ತಾವ್ರೆ ನಿಖಿಲಣ್ಣ, ಯಾವ ಥರ ಗೆಲ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ.